ಹಳೆ ವೈಷಮ್ಯದ ಹಿನ್ನೆಲೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಹತ್ಯೆ ಮಾಡಿ ಹೆಣವನ್ನು ಕೆನಾಲ್ನಲ್ಲಿ ತೇಲಿಬಿಟ್ಟಿದ್ದ ಕಿರಾತಕರು ಅಂದರ್. ಅಥಣಿ ತಾಲೂಕಿನ ಎಕ್ಕಂಚಿ ಗ್ರಾಮದ ಬಳಿ ಕರಿಮಸೂತಿ ಕಾಲುವೆಯಲ್ಲಿ 21 ವಯಸ್ಸಿನ ವಿಠಲ್ ಬನ್ನೆನ್ನವರ್ ಎಂಬ ಯುವಕನ ಶವ ಪತ್ತೆಯಾಗಿತ್ತು. ವಿಠಲ್ ಬನ್ನೆನ್ನವರ್ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ್ಬಿಕೆ ಗ್ರಾಮದ ನಿವಾಸಿ ಎಂದು ತಿಳಿದು ಬಂದಿದೆ. ಕೊಲೆಗೆ ಸಂಬಂಧಪಟ್ಟಂತೆ 4 ದಿನಗಳಲ್ಲಿ ಕಾಗವಾಡ ಮೂಲದ ಇಬ್ಬರು ಆರೋಪಿಗಳನ್ನು ಬಂಧಿಸಿದ ಐಗಡಿ ಪೊಲೀಸರು. ಈ ಕುರಿತು ಐಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ICB ನ್ಯೂಸ್ಗಾಗಿ ಅಥಣಿ ಕಾಗವಾಡದಿಂದ ಕಲ್ಲಪ್ಪ ಕನ್ನಾಳರ ವರದಿ.